ನೋಡ್ರಿ, ಒಬ್ಬ ಉಗ್ರವಾದಿಗೂ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಸ್ವತಂತ್ರ ದಿನ ಆಗಿರ್ಲಿ, ಈ ಗಣೇಶ ಚೌತಿ, ಯಾಕಂದ್ರೆ ಬಾಲ ಗಂಗಾಧರ ತಿಲಕ್ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ನಮ್ಮ ದೇಶದ ಪ್ರಜೆಗಳು ಎಷ್ಟು ತೂಕ ಅದಾರ ಅನ್ನೋದ್ರ ಬಗ್ಗೆ ಅವರು ತೋರಿಸ್ಕೊಟ್ಟಿದ್ದಕ್ಕೆ ಇವತ್ತು ಈ ಗಣೇಶ ಚತುರ್ದಶಿ ಇತಿಹಾಸಕ್ಕೆ ಬೆಳಕಿಗೆ ಬಂದೈತಿ. ಇವತ್ತು ನಮ್ಮ ದೇಶದಲ್ಲಿನ ನಮ್ಮ ಗಣೇಶನ ಹಬ್ಬಕ್ಕೆ ಆಚರಣೆಗೆ ಅವಕಾಶ ಕೊಡೋಂಗಿಲ್ಲ ಜೈಲು ಒಳಗಡೆ ಕೆಲವೊಂದು ಆರೋಪಿಗಳಿಗೆ ಅನ್ನೋದು ನಾನು ಕೇಳಿ ತಿಳ್ಕೊಂಡೆ. ಅದೆಲ್ಲ ತಪ್ಪು, ಅವ್ರ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ ಕಾನೂನು ಪಾಲಿಸ್ಬೇಕು. ಇದು ನನ್ನ ಹೌದೌದು ಕೇಳ್ಕೊಂಡು ಅವರು ಬಿಟ್ಟರೆ ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಎಲ್ಲರೂ ನಿಂತು ಹೋರಾಟ ಮಾಡಿ ಇವತ್ತಿಂಥ ವ್ಯವಸ್ಥೆ ಆಯ್ತು ನನಗೆ ಅಂತ. ಇಷ್ಟೊಂದು ಸೆಕ್ಷನ್ಸ್ ಎಲ್ಲ ಹೇಳ್ತಾ ಇದ್ದಾರೆ, 268 ಕೇಸು ಸ್ಪಷ್ಟ ಕನ್ನಡದಲ್ಲೇ ನಾನೇ ವಾದ ಮಾಡಿ ಗೆದ್ದಿದ್ದೀನಿ ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್? 9ನೇ ಕ್ಲಾಸ್. ಕೇವಲ 9ನೇ ಕ್ಲಾಸ್ ಓದಿದ್ದು, ಅನುಭವ ಜಾಸ್ತಿ. ಈ ಓದಿನಿಂದ ಯಾವುದು ಇವತ್ತು ಜೈಲ್ಗಳು ದೊಡ್ಡವಾಗ್ಯಾವ? ಓದಿನಿಂದ ಕಾನೂನು ಪಾಲಿಸೋರೆಲ್ಲ ದೊಡ್ಡ ದೊಡ್ಡ ಜೈಲು ಮಾಡಿದಾರೆ, ದೊಡ್ಡ ದೊಡ್ಡ ಕೋರ್ಟ್ ಮಾಡಿದಾರೆ, ದೊಡ್ಡ ದೊಡ್ಡ ಇತಿಹಾಸ ಬರ್ದಾರ. ಆದರೆ ನನ್ನ ಇದ್ರಾಗ ಹಂಗಲ್ಲ, 10 ರೂಪಾಯಿ ಖರ್ಚು ಇಲ್ದಂಗೆ ಸರ್ಕಾರದ ಹಾಳೆ ಪೆನ್ನು ತೊಗೊಂಡು ಅವ್ರದೇ ಊಟ ತಿಂದು ಅದೇ ಜೈಲಿನಾಗಿದ್ದು 262 ಕೇಸ್ ಬಿಡುಗಡೆ ಮಾಡಿಕೊಂಡು ಕಾನೂನಿನಲ್ಲಿ ನ್ಯಾಯಾಧೀಶ ಏನು ತೀರ್ಪು ಕೊಟ್ಟ ಆ ತೀರ್ಪಿಗೆ ಬದ್ಧನಾಗಿ ಬಂದಿದ್ದೀನಿ ನಾನು. ಅವ್ರು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿಲ್ಲ, ಅವ್ರು ಸಾಕ್ಷಿಗಳಿಗೆ ಧಮಕಿ ಹಾಕಿಲ್ಲ, ಇಂಥ ಒಂದು ವ್ಯಕ್ತಿ ನಾನು. ಅದಕ್ಕೋಸ್ಕರ ಈಗ ನೀವು 268 ಕೇಸಲ್ಲಿ ಗೆದ್ದಿದ್ದೀವಿ ಅಂತ ಹೇಳಿದ್ರಲ್ಲ, ನೀವು ಕೃತ್ಯ ಮಾಡಿದ್ರೆ ವಾಸ್ತವದಲ್ಲಿ ಮಾಡಿಲ್ವ? ನೋಡ್ರಿ, ನಾನು ಕಾನೂನು ಯಾವ ರೀತಿ ಹೇಳ್ತೈತೆ ಅಂದರೆ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ನಾನು ಕಳ್ಳ ಅಂತಂದ್ರೆ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಬದುಕು ನಿಮ್ಮ ಜೊತೆಲಿ ಇರ್ತೈತಿ. ಕಾನೂನವ್ರೇನು ಇವತ್ತು ಜೈಲಾಗಿ ಅಲ್ಲಿ ಮಠ ಇರ್ತೈತಿ, ಅಲ್ಲಿ ಮಠ ಇಟ್ಕೊತಾರೆ, ಆಮೇಲೆ ಒಂದು ಓಡಿಸ್ಬಿಡ್ತಾರೆ, ಆಮೇಲಾಗಿ ಬಾಕ್ಲ ಅದಕ್ಕೆ ಮಾತಾಡೋಕೆ ಬಾಯಿ ಐತಿ. ನಮ್ಗೆ ಮಾತಾಡೋಕೆ ಬಾಯಿ ಇಲ್ಲ, ಯಾಕಂದ್ರೆ ಅಷ್ಟೇನಂದ್ರೆ ಅಣ್ಣ ಹಾಕಂಥ ಪಬ್ಲಿಕ್ ಐತಿ. ಇವತ್ತು ನಿಮ್ಮನ್ನ ಕಳ್ತನ ಮಾಡಿ ಇವತ್ತು ಕೋರ್ಟ್ನಿಂದ ಗೆದ್ದು ಬಂದಿನಿ ಅಂತ ಅಹಂಕಾರದಿಂದ ಹೆಂಡತಿ ಮಕ್ಕಳು ಕಟ್ಕೊಂಡು ನಾನು ನಿಮ್ಮ ಜೊತೆಲಿ ಬದುಕಾಕತ್ತಿದ್ರೆ ಯಾರಾದರೂ ಹೊಡೆದು ಸಾಯಿಸ್ಬಿಡ್ತಾರೆ. ಅದಕ್ಕೆ ನಾನು ಕಳ್ಳಪ್ಪ ಅಂತ ನಿಮ್ಮ ಹತ್ರ ಒಪ್ಕೊಂಡು, ಪ್ರಜೆಗಳ ಹತ್ರ ಒಪ್ಕೊಂಡು ಇವತ್ತು ನನ್ನ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಹೆಂಡತಿಗೆ ಮೆಂಬರ್ ಮಾಡಿ ಇವತ್ತು ನಾನು ಒಂದು ಉನ್ನತ ಸ್ಥಾನದಲ್ಲಿ ಇದ್ದು 511 ಕ್ರಿಮಿನಲ್, 158 ಸಿವಿಲ್, ಆಡೋ ಮಕ್ಕಳಿಗೂ 10 ಕನ್ನಡದಲ್ಲಿ ಪಾಠ ಹೇಳ್ಬೇಕಂತಂದು ಇವತ್ತು ನಾ ಪಾದಯಾತ್ರೆ ಮುಖಾಂತರನ ನಡೆದು ಸರ್ವೆ ಮಾಡಿ ಸತ್ಯ ಹೇಳ್ತಾ ಇದ್ದೀನಿ. ನೀವು ಎಷ್ಟು ದಿನಗಳು ಪಾದಯಾತ್ರೆ ಮಾಡಿದ್ರಿ, ಯಾವ್ಯಾವ ಜಿಲ್ಲೆಗೆ ಕನೆಕ್ಟ್ ಆಗಿದೆ? ನೋಡ್ರಿ, ನಾನು ಹಿಂದೆ ಧಾರವಾಡ ಜೈಲಿಂದ ಬಳ್ಳಾರಿ ಜೈಲ್ವರೆಗೆ, ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ 5 ಮಕ್ಕಳು ಕರ್ಕೊಂಡು ಕೈದುಗಳ ಬಿಡುಗಡೆ ಮಾಡಬೇಕು. 161 ಸನ್ನಡತೆ ಆಧಾರದ ಮೇಲೆ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾದಂಥವ್ರು ಇವತ್ತು ರಾಜಕೀಯ ಒಂದು ಒಳ ಹೊಕ್ಕು. ಇವತ್ತು 14 ವರ್ಷಕ್ಕೆ ಕೈದಿಗಳು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಬೇಕಾದವ್ರನ್ನ ಇದೇ BJP ಸರ್ಕಾರ 12 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ರೆ ದಾಖಲಾಯ್ತಿ. ಅದೇ ಥರ ಕಾಂಗ್ರೆಸ್ ಸರ್ಕಾರ ಇವ್ರು 12 ವರ್ಷಕ್ಕೆ ಬಿಟ್ಟರೆ ತಡಿ ಅಂತಂದ್ರೆ ನಾವು 10 ವರ್ಷಕ್ಕೆ ಬಿಡೋಣ ಅಂತ ಏಕಕಾಲದಲ್ಲಿ ಕೈದಿಗಳನ್ನ ಬಿಡುಗಡೆ ಮಾಡಿದ್ದು ದಾಖಲಾಯ್ತಿ. ಅದೇ ಥರ ಈ JDS ಸರ್ಕಾರ ಕುಮಾರಸ್ವಾಮಿ 8 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದಂಥ ಇತಿಹಾಸ ಐತಿ. ಇದನ್ನು ಕಂಡು ಹಿಂದೆ ಭಾರದ್ವಾಜ ರಾಜ್ಯಪಾಲರು ಕೈದಿಗಳನ್ನ ಇವ್ರ ಕೈಗೆ ಸಿಕ್ಕಂಗೆ ಬಿಡಾಕತ್ತಾರಂತಂದು ಅದನ್ನು ತಡೆ ಹಿಡಿದು 9 ವರ್ಷ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಇದನ್ನು ತಡೆ ಹಿಡಿದವರು ನೀವು, ಬಿಡುಗಡೆ ಮಾಡೋರು ನೀವು, ಯಾಕಂತಂದು ನಾನು ನನ್ನ ಹೆಂಡತಿ ಮಕ್ಕಳು 5 ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಸಿದ್ದರಾಮಯ್ಯ ಅವರಿಗೆ ಮನವಿ ಅರ್ಜಿ ಕೊಟ್ಟು 2013 ಪಾದಯಾತ್ರೆ ಮಾಡೀನಿ. 2015 ಕೈದಿಗಳು ಬಿಡುಗಡೆ ಆಗ್ತಾ ಹೋದರು. ಬಸವರಾಜ ನಿಂಗಪ್ಪ ಬೆಲಗಜ್ಜಿರಿ, ಬಸವರಾಜ ಅಲಿಯಾಸ್ ಸಿಗ್ಲಿ ಬಾಷ್ಯ, ಅಲಿಯಾಸ್ ಅಕ್ಬರ್ ಬಾಷ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ ಗ್ರಾಮ. ಕೇಳ್ತೀನಿ ಅವ್ರಿಗೆ, ಬಿಟ್ಟರೆ ಇದು ಮಾಡ್ತೀನಿ ಅವ್ರಿಗೆ. ನಾವೇನು ಡಿಸ್ಟರ್ಬ್ ಮಾಡಂಗಿಲ್ಲ, ಕೇಳಿ ನೋಡ್ರಿ, ಮತ್ತೆ ಕೇಳ್ರಿ. ಏನು ನಡೀತಿದ್ದಿಲ್ಲ, ಈಗ ಯಾಕೆ ಹಿಂಗ ಇದನ್ನು ಪ್ರಶ್ನೆ ಮಾಡಂತ ಬಸ್ಸೇ ಅದೇನ? ಯಾಕಂದ್ರೆ ಈ ಬಳ್ಳಾರಿ ಜೈಲಿನಾಗಿದ್ದಾಗ ನಾನು ಸುಮಾರು 89ರಿಂದ ಇಲ್ಲಿವರೆಗೂ ಬಳ್ಳಾರಿ ಜೈಲು, 2010ರವರೆಗೂ ಬಳ್ಳಾರಿ ಜೈಲು ನೋಡ್ದವ ನಾನು. ಆದರೂ ಬಳ್ಳಾರಿ ಜೈಲಿನಾಗ ನನ್ನ ಮೇಲೆ 20 ಕೇಸ್ ಪ್ರಕರಣಗಳಿದ್ರು BS ಸಬ್ಬಾಯಿ ಸೂಪರಿಂಟೆಂಟ್ ಈ ಬಳ್ಳಾರಿಗೆ ಸಂಬಂಧಪಟ್ಟಂಥ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಂಗನಕಲ್ಲಿನಲ್ಲಿ 13 ಎಕರೆ ಜಮೀನಿನಲ್ಲಿ ಒಂದು ಬಾವಿ ಕಡಿದು ನಾವು ಆ ಜೈಲು ಒಳಗಡೆ ಇದ್ದ ಹೊರಗಡೆ ಗ್ಯಾಂಗಿಗೆ ಹೋಗಿ ಬಾವಿ ಕಡಿದು ಈ ಜೈಲು ಇತಿಹಾಸನ ನಾವು ತಗಡಿ ಮಡಿ ಮಾಡಿದ್ದೇವೆ. ದುರ್ಗಮ್ಮನ ಆಶೀರ್ವಾದ ಪಡ್ಕೊಂಡು
ಹದಿನೆಂಟು ವರ್ಷ ಆರು ತಿಂಗಳಿಗೆ ಈ ಜೈಲಿನಲ್ಲಿ ನಾನು ಖೈದಿ ಆಗಿ ಈ ಜೈಲಿಂದ ನಾ ಅಪೀಲ್ ಬರೆದು ಕೇಸ್ ಅಕ್ಯೂಟ್ ಮಾಡ್ಕೊಂಡಂತ ಬಸ್ಸೇ ಅದೇ ನಾನು. ಅದಕ್ಕೋಸ್ಕರ ಬಳ್ಳಾರಿ ಜೈಲು ಹೆಬ್ಬಿ ಜೈಲು ನಾನು ಹೆಬ್ಬಿ ಶಿವು ಏ ಬಾಪ ಕಾರ್ಪೆಂಟ್ರ ಒಂದೆರಡು ನಿಮಿಷ ಬಾ ಜೈಲ್ ಮಗ ಇವತ್ತು ಕೈದಿಗಳಿಗೋಸ್ಕರ ಪಾದಯಾತ್ರೆ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ. ಇವತ್ತು ಅವ್ರಿಗೆ ಆ ದರ್ಶನ್ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜಾತಿ ಬಗ್ಗೆ ಮಾತಾಡಿ ಹೋಗೋಣ ಅಷ್ಟೇ. ವೈಯಕ್ತಿಕ ಹೇಳಿದ್ರಿ ನಾನು ಲೆಟ್ರ್ ಯಾಕೆ ಆಧಾರ್ ಕಾರ್ಡ್ ಕೊಟ್ಟರು ಬಿಡ್ತಾರ ಲೆಟ್ರ್ ಬೇಕಂತ ನಾವು ಲೆಟ್ರ್ ಗಿಟ್ರೆ ಕೊಡಾಗಿಲ್ಲ ಆಧಾರ್ ಕಾರ್ಡ್ ಕೊಡ್ತೇವೆ ಮಾತಾಡ್ತೇವೆ.